ಮಾಡಿಸ್ತಾ ಇದ್ದೀನಿ. ನಾವೇನು ಈ ಹೋರಾಟ ಕಳೆದ ವರ್ಷನೇ ಶುರು ಹಚ್ಕೊಂಡಿದೀವಿ. ಆಕ್ಚುಲಿ ನಾವು ಬೆಂಗಳೂರಿಂದ ಒಂದು ರ್ಯಾಲಿಯನ್ನು ಹೊರಟು ಬೈಕ್ ರ್ಯಾಲಿಯಲ್ಲಿ ಗೋಣಿಗೊಪ್ಪಕ್ಕೆ ಬಂದ್ವಿ. ಆ ಸಮಯದಲ್ಲಿ ನಮಗೆ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣವಾದ ಬೆಂಬಲ ಅನ್ನು ಸೂಚಿಸಿತ್ತು. ಮತ್ತು ನಾವು ಮಂಡ್ಯಕ್ಕೆ ಬಂದಾಗ ಮಂಡ್ಯದಲ್ಲಿ ಅವರು ನಮಗೆ ಊಟ ಉಪಹಾರ ಎಲ್ಲ ಕೊಟ್ಟು ತುಂಬಾ ಅದ್ದೂರಿಯಾಗಿ ನಮ್ಮನ್ನ ಸ್ವಾಗತ ಮಾಡಿ ಅಲ್ಲಿಂದ ಬೀಳ್ಕೊಟ್ಟಿದ್ದಾರೆ. ಹಾಗೆ ಶ್ರೀರಂಗಪಟ್ಟಣದಲ್ಲೂ ರೈತ ಸಂಘದವರು ತುಂಬಾ ಒಂದು ಉತ್ತೇಜನವನ್ನು ತೋರಿಸಿ ನಮ್ಮನ್ನ ಅಲ್ಲಿ ಸ್ವಾಗತ ಮಾಡಿ ನಾವು ಹಂಗೆ ಎಲ್ಲ ಸೇರ್ಕೊಂಡು ಗೋಣಿಗೊಪ್ಪಲು ಬಂದು ನಾವು ಇದೇ ಕಾಫಿಗೆ ಬೆಂಬಲ ಬೆಲೆ ಕೊಡಬೇಕು, ಭತ್ತಕ್ಕೆ ಕಾಫಿ ಬೆಂಬಲ ಬೆಲೆ ಕೊಡಬೇಕು, ಮತ್ತೆ ಕಾಳುಮೆಣಸಿಗೂ ಬೆಂಬಲ ಬೆಲೆ ಕೊಡಬೇಕು ಅಂತ ಹೇಳ್ಕೊಂಡು ನಾವೇನು ಅವತ್ತು ಹೋರಾಟ ಮಾಡಿದ್ವಿ. ಅದರದ್ದು ಅದಕ್ಕೆ ಯಾವುದೇ ಒಂದು ಪ್ರತಿಕ್ರಿಯೆ ಇದುವರೆಗೆ ಸರ್ಕಾರದಿಂದಾಗ್ಲಿ ಜನಪ್ರತಿನಿಧಿಗಳಿಂದಾಗ್ಲಿ ನಮಗೆ ಬಂದಿಲ್ಲ. ಅದರ ಮುಂದುವರೆದ ಭಾಗವಾಗಿ ಇವಾಗ ಮತ್ತೆ ರೈತ ಸಂಘದವರು ಈ ಸಂಘಟನೆ ಇದ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಮ್ದು ಸಂಪೂರ್ಣ ಬೆಂಬಲವಿದೆ. ಹಾಗಾಗಿ ನಾವು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೇವೆ, ನಾವು ಅವ್ರ ಜೊತೆ ಇರ್ತೇವೆ ಅಂತ ಲಾಸ್ಟ್ ಟೈಮು ಹೇಳಿದ್ವಿ, ಈಗಲೂ ಹೇಳ್ತಾ ಇದೀವಿ. ರೈತ ಸಂಘದ ಯಾವುದೇ ಹೋರಾಟಕ್ಕೂ ಕೊಡವ ರೈಡರ್ಸ್ ಕ್ಲಬ್ ಬಂದು ಸೇರ್ತದೆ. ಥ್ಯಾಂಕ್ ಯು. ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.